ಮದಿವಂತ ಬಲವಂತ ನಯವಂತ ಜಯವಂತ ಗುಣವಂತ ಸಂತ ಮಹಾಂತ ಹನುಮಂತ. ಪ್ರಪಂಚದ ಯಾವ ಯಾವ ನಾಗರಿಕ ರಾಷ್ಟ್ರಗಳಲ್ಲಿ ಶ್ರೀಮದ್ ರಾಮಾಯಣದ ಅಧ್ಯಯನ ಉಂಟೋ, ಯಾರ್ಯಾರು ಶ್ರೀಮದ್ ರಾಮಾಯಣವನ್ನು ಅಧ್ಯಯನ ಮಾಡಿದ್ದಾರೋ ಎಲ್ಲರೂ ಹನುಮಂತನ ಪಾದಕ್ಕೆ ಬೀಳಲೇಬೇಕು. ತಮ್ಮ ಆರಾಧ್ಯ ದೈವವಾಗಿರತಕ್ಕಂಥ ಶ್ರೀರಾಮಚಂದ್ರನ ದರ್ಶನವನ್ನು ಮಾಡಬೇಕು ಅಂತ ಹಪಹಪಿಸ್ತಾ ಇದ್ದಾಗ ತುಳಸೀದಾಸರನ್ನು ಕರ್ಕೊಂಡು ಹೋಗಿ ರಾಮದರ್ಶನವನ್ನು ಮಾಡಿಸಿದಾತ ಆ ಮಾರುತಿ ಹನುಮಂತನ ಪಾದಕ್ಕೆ ತಮ್ಮ ನುಡಿ ನಮನವನ್ನು ಅರ್ಪಿಸಿ ಕುಸುಮಾಂಜಲಿಯನ್ನು ಕೊಟ್ಟಿದ್ದೇ ಹನುಮಾನ್ ಚಾಲೀಸ. ಅದನ್ನು ಹೇಳಿದ್ದೇ ಭಕ್ತ ಕವಿ ತುಳಸಿದಾಸ. ಅದು ಸಾಮಾನ್ಯವಾಗಿ ಭಾರತೀಯರೆಲ್ಲರ ಹೃದಯದಲ್ಲಿ ಸ್ಥಾಪಿತವಾಗಿದೆ, ಆದರೆ ಅದು ಬುದ್ಧಿಯ ಬಾಗಿಲನ್ನೂ ಪ್ರವೇಶಿಸಬೇಕು ಅಂತ ಹೇಳಿ ಕನ್ನಡದ ತಪಸ್ವಿಯಾಗಿರತಕ್ಕಂತಹ ರಾಗ ತಪಸ್ವಿಯಾಗಿರತಕ್ಕಂತಹ ಪ್ರಸಾದ್ ಅತ್ತ ಶರಧಿ ವಿಸ್ತೃತ ಅನುಭವದ ಹಿನ್ನೆಲೆಯಲ್ಲಿ ಸುಮಧುರವಾಗಿ ಹಾಡಿದಂತಹ ಶ್ರೀಮತಿ ಸಿಂಧು. ಈ ಇರುವರು ಅರ್ಪಿಸಿರತಕ್ಕಂತಹ ಸ್ತುತಿ ಮಾಲೆಯನ್ನು ಕಂಡು ಪ್ರೀತನಾದ ಹನುಮಂತ ಅವರಿಬ್ಬರ ತಲೆಯ ಮೇಲೆ ತನ್ನ ವರದ ಕರವನ್ನು ಇಡಲಿ, ಅಂದರೆ ಪಾವಗಳ ಪ್ರಕಾಶವಾದ ನಾವು ಹನುಮಂತನಲ್ಲಿ, ಅಂದರೆ ನಮ್ಮ ಮನದೇವರಾದ ಹನುಮಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ಲೆ. ಆತ್ಮೀಯ ಬಂಧುಗಳೇ, ಜ್ಞಾನಗುಣ ಸಾಗರನಾಗಿರತಕ್ಕಂತಹ, ಅಂಜಲಿ ಪುತ್ರನಾಗಿರತಕ್ಕಂತಹ, ವಾಯುಪುತ್ರನಾಗಿರತಕ್ಕಂಥ, ವಿಕ್ರಮ ವಜ್ರಾಂಗಿಯಾಗಿರತಕ್ಕಂಥ ಹನುಮಂತನ ಬಗ್ಗೆ ಜಗದ್ವಿಖ್ಯಾತವಾಗಿರತಕ್ಕಂಥ ಒಂದು ಸ್ತೋತ್ರ ತೋರಿಸಿ ಸ್ವಾಮಿ ಅಂತ ಯಾರಾದರೂ ಕೇಳಿದರೆ ನಾನು ಮೊಟ್ಟ ಮೊದಲು ನನಗೆ ಸ್ಮರಣೆಗೆ ಬರೋದು, ನಾನು ತೋರಿಸೋದು ಹನುಮಾನ್ ಚಾಲೀಸ. ಆ ಸ್ತುತಿ ಮಾಲಿಕೆಯನ್ನು, ಹನುಮಾನ್ ಚಾಲೀಸವನ್ನು ಕನ್ನಡದ ಕನ್ನಡಿಯಲ್ಲಿ ಸರಳವಾಗಿ, ಸುಭಗವಾಗಿ, ಅರ್ಥಪೂರ್ಣವಾಗಿ, ಭಕ್ತಿಪೂರ್ಣವಾಗಿ, ಭಕ್ತಿರಸ ಜಿನುಗು ಹಾಗೆ ಪ್ರಖ್ಯಾತ ಸಂಗೀತ ನಿರ್ದೇಶಕರು, ಒಳ್ಳೆ ಬರಹಗಾರರು, ಎಲ್ಲಕ್ಕಿಂತ ಹೆಚ್ಚು ದೈವಭಕ್ತಿ ಧರ್ಮಶ್ರದ್ಧೆಗಳನ್ನು ನಾಡಿನಾದ್ಯಂತ ತಮ್ಮ ಬರಹಗಳಿಂದ, ತಮ್ಮ ಸ್ತುತಿ ಮಾಲಿಕೆಗಳಿಂದ, ತಮ್ಮ ಹಾಡುಗಳಿಂದ, ಕೀರ್ತನೆಗಳಿಂದ ಪುನರು ಬಹಳ ದೊಡ್ಡ ರೀತಿಯಲ್ಲಿ ಉದ್ದೀಪನೆ ಮಾಡಿರತಕ್ಕಂಥವರು ಪ್ರಸಾದ್ ಅವರು. ಹಿನ್ನೆಲೆಯಲ್ಲಿ ಶ್ರೀಮತಿ ಸಿಂಧು ನಾಗೇಶ್ ಅವರು ಗಾಯನ ಮಾಡಿದ್ದು ಅತ್ಯಂತ ಸುಶ್ರಾವ್ಯವಾಗಿ ಹಾಡಿದ್ದಾರೆ. ನಾನು ಕೇಳಿದೆ, ಸುಮಧುರ್ವ ಕಂಠದಲ್ಲಿ ಹಾಡಿದ್ದಾರೆ, ಸಿರಿಕಂಠ ಅವರು ಅಂತಹ ಒಂದು ಒಳ್ಳೆಯ ಒಂದು ಈ ಹನುಮಾನ್ ಚಾಲೀಸ ಕನ್ನಡದ ಅವತರಣಿಕೆಯನ್ನು ಕೊಡ್ತಾ ಇರತಕ್ಕಂತಹ ಸಂಸ್ಥೆ ಆಕಾಶ್ ಆಡಿಯೋ. ಕನ್ನಡದ ಭಕ್ತಿಕೋಟಿಗೆ ಇದನ್ನು ಭಕ್ತಿಯಿಂದ ಸಮರ್ಪಣೆ ಮಾಡ್ತಿರತಕ್ಕಂತಹ ಹನುಮಾನ್ ಚಾಲೀಸ ಮನೆ ಮನೆ ಮಾತಾಗಲಿ ಅನ್ನತಕ್ಕಂತಹ ಒಳ್ಳೆಯ ಸದಾಶಯದಿಂದ ಸದ್ದೇಶದಿಂದ ಕೊಡ್ತಾ ಇರತಕ್ಕಂತಹ ಮಿತ್ರರಾದ ವಿ ಎಂ ಪ್ರಸಾದ್ ಅವರಿಗೆ ನನ್ನ ಹೃದಯ ತುಂಬಿರತಕ್ಕಂಥ ಅಭಿನಂದನೆಗಳು. ಕನ್ನಡ ಜನತೆ ಆಲಿಸಿ, ಕೇಳಿ, ಶ್ರವಣ ಮಾಡಿ, ಧನ್ಯರಾಗಿ, ಆನಂದಿಸಿ, ಪುನೀತರಾಗಿ, ಪುಣ್ಯಭಾಜನರಾಗಿ ಅಂತ ನಾನು ವಿಶೇಷವಾಗಿರತಕ್ಕಂಥ ಒಂದು ಆಶಯವನ್ನು, ಸದಾಶಯವನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಶುಭವಾಗಲಿ, ಮಂಗಳವಾಗಲಿ. ಶ್ರೀ ಗುರು ಕಮಲ ಚರಣ ಧೂಳಿನಿಂದ ಮನವೆಂಬ ಕನ್ನಡಿಯನು ಶುದ್ಧಿಗೊಳಿಸುವೆ ಯಶಸಿನ ವರ್ಣ.
ಬಲದವನು ಅಂಜನಿ ಪುತ್ರ ವಾಯುಪುತ್ರ ನಾಮದವನು ಮಹಾವೀರ ವಿಕ್ರಮ ವಜ್ರಾಂಗಿ ದುರ್ಬುದ್ಧಿಯನು ದಹಿಸಿ ಸದ್ಬುದ್ಧಿಯ ನೀಡುತ್ತಾ ಹರಸುವೆ ಕಾಂಚನ ವರ್ಣ ವಿರಾಜಿಸುವ ವಸ್ತ್ರ ಅಲಂಕೃತವಾಗಿ ಕಿವಿಯಲ್ಲಿ ಕುಂಡಲ ಜೊತೆಯಲ್ಲಿ ಕೇಶಾಭರಣ ಕೈಯಲ್ಲಿ ಪ್ರಜ್ವಲಿಸುವ ವಜ್ರಧ್ವಜಗಳು ಸುಂದರ ಭುಜದಲ್ಲಿ ಯಜ್ಞೋಪವೀತಗಳು ಶಂಕರನ ಸಂತಾನ ಕೇಸರಿಯ ನಂದನ ತೇಜ ಪ್ರತಾಪನಿಗೆ ಸರ್ವಲೋಕ ವಂದನ ವಿದ್ಯಾವಂತ ಗುಣವಂತ ಮಹಾಚತುರ ರಾಮನ ಸೇವೆ ಮಾಡಲು ಬಹಳ ಕಾತುರ ಪ್ರಭು ಚರಿತ್ರೆಯ ಕೇಳುತ್ತ ಮೈಮರೆವ ರಾಮ ಲಕ್ಷ್ಮಣ ಸೀತೆಯ ಮನದಲ್ಲಿ ಒಳ್ಳವನು ಕಂದೇ ನೀ ಸೀತೆಯನು ಸೂಕ್ಷ್ಮ ರೂಪದಲ್ಲಿ ದಹಿಸಿದೆ ಲಂಕೆಯನು ಭೀಕರ ರೂಪದಲ್ಲಿ ಭೀಮ ರೂಪದಲ್ಲಿ ಅಸುರರ ಕೊಂದೇ ರಾಮಚಂದ್ರನ ಕಾರ್ಯವನು ಮಾಡಿದೆ ಶೇಷರು ಯಮಕುಬೇರರು ಅಷ್ಟದಿಕ್ಪಾಲಕರು ಕವಿ ಕೋವಿದರು ನಿನ್ನ ಬಣ್ಣಿಸುತ್ತ ಸ್ಮರಿಸುತ್ತಿಹರು ಸಹಾಯ ಮಾಡಿದೆ ಸುಗ್ರೀವನಿಗೆ ನೀ ರಾಮನ ಮಿಲನದಿ ರಾಜವ ಕೊಡಿಸಿದೆ ನೀ ವಚನ ವಿಭೀಷಣ ಒಪ್ಪಿದನು ಜಗವೆಲ್ಲ ತಿಳಿದಂತೆ ಲಂಕೇಶ್ವರನಾದನು ಯುಗ ಸಹಸ್ರ ಯೋಜನೆಯಲ್ಲಿ ಭಾನು ಮಧುರ ಫಲವೆಂದು ರವಿಯನು ಕಂಡು ಹಾರಿದೆ ನೀನು ಧರಿಸಿ ಪ್ರಭು ರಾಮನ ಮುದ್ರಿಕೆಯನ್ನು ಬಾಯಲ್ಲಿ ಜಲಧಿಯನ್ನು ಲಂಘಿಸಿದೆ ಆಶ್ಚರ್ಯವಿಲ್ಲ ಇದರಲ್ಲಿ ಕಠಿಣ ಕಾರ್ಯಗಳೇ ಇರಲಿ ಸುಗಮವಾಗುವವು ನಿನ್ನ ಅನುಗ್ರಹದಿಂದಲೇ ದ್ವಾರಪಾಲಕನಾದೆ ರಘುಪುರದಿ ನೀನು ಪ್ರವೇಶವಿರದು ನಿನ್ನ ಅಪ್ಪಣೆ ಇಲ್ಲದಿರಲು ಸರ್ವ ಸುಖಗಳು ನಿನ್ನಲ್ಲಿ ಶರಣ ಭಯವೇಕೆ ನಮಗೆ ನೀ ರಕ್ಷಕನಾಗಿರಲು ನಿನ್ನ ತೇಜಸ್ಸಿಗೆ ಮಹಾವೀರ
ಬಲು ನಿರಂತರ ವೀರ ಹನುಮನೆ. ಸಂಕಟಗಳು ದೂರವಾಗುವವು ಮನಕತಿ ಮಾತುಗಳಲ್ಲಿ ಹನುಮಂತನ ಧ್ಯಾನಿಸಲು. ಎಲ್ಲರನ್ನು ಕಾಯ್ವನು ತಪಸ್ವಿ ರಾಮನು ನಸುನಗುತ್ತಾ ಮಾಡುವೇನಿ ಅವನ ಕಾರ್ಯವನ್ನು. ಭಕ್ತರು ಬೇಡಲು ನೆರವೇರಿಸುತ್ತಲಿನಿ ಜೀವನದ ಅಮಿತ ಫಲವನ್ನು ನೀಡುತ್ತಲಿರುವೆ. ನಿನ್ನ ಪ್ರತಾಪ ನಾಲ್ಕು ಯುಗಗಳಲ್ಲಿ ಉಜ್ವಲವಾಗಿರುವುದು ನಿನ್ನ ಕೀರುತಿ ಜಗದಲ್ಲಿ. ಸ್ಮರಿಸಿದರೆ ಬಲವೀರ ಹನುಮಂತನನ್ನು ಸರ್ವ ರೋಗ ಸಂಕಟದಿಂದ ಮುಕ್ತಿ ಪಡೆವರು. ಜೈ 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 ಹನುಮನ ಗೋಸಾಯಿ ಗುರುದೇವನ ಆನಂದದಿ ಕೃಪೆಯ ತೋರಿಸಯ್ಯ. ನೂರು ಬಾರಿ ಪಠಣೆ ಮಾಡಿದರೆ ಭವಬಂಧನ ಕಳೆದು ಸರ್ವ ಸುಖ ಪಡೆವರು. ವಾಚಿಸುವರು ಹನುಮನ ಚಾಲಿಸವನು ಗೌರೀಶನ ಸಾಕ್ಷಿಯಾಗಿ ಸಿದ್ಧಿ ಪಡೆವರು. ಗೋಸಾಯಿ